ವೆಲ್ಕಮ್ ಬ್ಯಾಕ್ ಟು ಶಿಲ್ಪ ಯಶ್ವಂತ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ರೊಟ್ಟಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಸೊ ರಾತ್ರಿ ಉಳಿದಿರ್ತಕ್ಕಂಥ ಅನ್ನದಲ್ಲಿ ಕೂಡ ನೀವು ಮಾಡಬಹುದು, ಬಿಸಿ ಅನ್ನದಲ್ಲಿ ಕೂಡ ಮಾಡ್ಬೋದು. ಇವಾಗ ನಾನು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ನಾನು ಒಂದು 5 ಜನಕ್ಕಾಗೋಷ್ಟು ರೊಟ್ಟಿನ ಮಾಡ್ತಾ ಇದ್ದೀನಿ. ನೀವು ಜಾಸ್ತಿ ಜನಕ್ಕೆ ಕೂಡ ಮಾಡ್ಬೋದು, ಈಸಿಯಾಗಿ ನೀವು ಈ ರೊಟ್ಟಿನ ಮಾಡ್ಬೋದು, ಎಲ್ಲರಿಗೂ ಕೂಡ ಮಾಡ್ಬೋದು ಕಡಿಮೆ ಟೈಮ್ನಲ್ಲಿ. ಸೊ ನಾನಿವಾಗ ಇದಕ್ಕೆ ಎಷ್ಟು ಬೇಕಷ್ಟನ್ನು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟಂದರೆ ಒಂದು ಬಟ್ಲನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪನೇ ನಾವು ಹಾಕ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ನಾವು ಯಾವುದೇ ರೀತಿ ನೀರನ್ನ ಆ್ಯಡ್ ಮಾಡೋದಿಲ್ಲ. ಸೊ ಅನ್ನದಲ್ಲೇ ಇರ್ತಕ್ಕಂಥ ಒಂದು ನೀರಿನ ಅಂಶ ಏನಿದೆ ಅದೇ ಸಾಕಾಗತ್ತೆ. ಸೊ ನೋಡಿ, ಇವಾಗ ನೀಟಾಗಿ ಉಡಿ ಉಡಿ ಬರೋ ಥರ ನೀಟಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಬೇಕು ಪೌಡರು. ಅಕ್ಕಿ ಪೌಡರ್ ಇರುತ್ತಲ್ವ, ಸೊ ಅದು ಇವಾಗ ನೋಡ್ತಾ ಇರ್ಬೋದು ನೀವು, ಗಂಟಿಲ್ಲದ ರೀತಿ ಒಂದೊಂದೇ ಕಾಳಿಗೂ ಕೂಡ ಅದು ಪೌಡರ್ ಏನಿರುತ್ತೆ ಎಲ್ಲ ಕಡೆಯೂ ಹೋಗುತ್ತೆ. ಅದು ಅನ್ನ ತುಂಬ ಮೆತ್ತಗಿರಬಾರ್ದು, ಒಂದು ಮೀಡಿಯಮ್ಮಾಗಿ ಇರಬೇಕು. ಸೊ ನಿಮಗೇ ಗೊತ್ತಾಗುತ್ತೆ ಮತ್ತು ಅಕ್ಕಿ ಟೆಸ್ಟ್ ಬೇಕಾಗತ್ತೆ ಅಂತ ಹೇಳಿ. ಸೊ ನಾವು ಅನ್ನನ ತೊಗೊಂಡಿರೋದ್ರಿಂದ ಅಕ್ಕಿ ಹಿಟ್ಟು ಸ್ವಲ್ಪ ಬೇಕಾಗುತ್ತೆ ಅಷ್ಟೇ. ನೀವು ಬರೀ ಅಕ್ಕಿ ಹಿಟ್ಟಿಂದನೇ ಮಾಡ್ತೀರಾ ಅಂದರೆ ಜಾಸ್ತಿ ಅಕ್ಕಿ ಹಿಟ್ಟು ಬೇಕಾಗುತ್ತೆ. ಇವಾಗ ನೋಡಿ, ನಾನು ಮತ್ತೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡೋಂಥ ರೆಸಿಪಿ ಇದು, ಮಲೆನಾಡಲ್ಲಿ ಮಾಡೋಂತಹ ರೊಟ್ಟಿ ಇದು. ಫಸ್ಟ್ ಫಸ್ಟ್ ತಿನ್ನೋರಿಗೆ ಸ್ವಲ್ಪ ಪೌಡರಲ್ಲಿ ಮಾಡ್ಕೊಂಡು ತಿನ್ನೋ ಅಂಥವ್ರು, ಇದನ್ನು ತಿನ್ನೋರಿಗೆ ಸ್ವಲ್ಪ ಫಸ್ಟ್ ಟೈಮು ಚೆನ್ನಾಗಿಲ್ಲ ಅಂತ ಅನ್ನಿಸ್ಬೋದು. ಬಟ್ ನೀವು ಇದನ್ನೇ ಮಾಡೋದ್ರಿಂದ ನಿಮ್ಗೆ ಈಸಿ ಕೂಡ ಆಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ, ನೀಟಾಗಿ ಈ ಥರ ಉಡಿ ಉಡಿ ಥರ ಆಗಬೇಕು. ಸೊ ಈ ರೊಟ್ಟಿನ ಮಾಡಲಿಕ್ಕೆ ನಾವು ಯಾವ ರೀತಿಯಾಗಿ ಈಸಿ ಆದಂಥ ಮೆಥಡ್ನ ಯೂಸ್ ಮಾಡಬೇಕಂತ ಕೂಡ ಹೇಳ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ನೋಡಿ, ಇವಾಗ ನಾನು ಅದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಕೈಯಲ್ಲೂ ಕೂಡ ಕಿವುಚ್ಬೋದು, ಬಟ್ ಕೈ ನೋವು ಬರುತ್ತೆ ಅಂತ ಹೇಳಿ 10 ನಿಮಿಷದಲ್ಲಿ ಫುಲ್ ಈಸಿಯಾಗಿ ಆಗಿಬಿಡತ್ತೆ. ನೀವು ಮಿಕ್ಸಿನ ಮಾಡ್ಕೋಬೇಕಾಗುತ್ತೆ. ನೋಡಿ, ಸುಮ್ಮನೆ ಜಸ್ಟ್ ನೀವು ಆನ್ ಆ್ಯಂಡ್ ಆಫ್ ಮಾಡ್ಕೊಳ್ಳೋದ್ರಿಂದ ನೋಡಿ ಈ ಥರ ಆಗುತ್ತೆ. ಸೊ ಇದನ್ನು ನೀವು ನೀಟಾಗಿ ಮೀದಿ ಅಂಥದ್ದು ಅಷ್ಟೇ. ನೋಡಿ, ಈ ಥರ ಆಗಿರುತ್ತೆ. ಮಿಕ್ಸಿ ಮಾಡಬೇಕಾದ್ರೆ ನೀವು ಜೋಪಾನವಾಗಿ ಮಾಡ್ಕೋಬೇಕು. ತುಂಬ ತೆಳ್ಳಗಾಗ್ಬಿಟ್ರೆ ತೆಳ್ಳಗಾಗ್ಬಿಡುತ್ತೆ. ಇದನ್ನು ಅರಿಲು ಕೂಡ ಬಹುದು, ಒತ್ತಲು ಕೂಡ ಬಹುದು. ನಿಮಗೆ ಯಾವುದು ಈಸಿ ಆಗುತ್ತೆ ಅದನ್ನು ಮಾಡ್ಕೋಬೋದು. ನೋಡಿ ಈ ಥರ, ಮತ್ತು ಸ್ವಲ್ಪ ಅಕ್ಕಿ ಪೌಡರ್ನ ಹಾಕ್ಕೊಂಡು ಕೈಗೆ ಅಂಟದೇ ರೀತಿ ಈ ಥರ ಮಿತ್ಕೋಬೇಕು. ಇದೇ ಥರ ಮೂರನ್ನು ಕೂಡ ಮಿತ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ಎಷ್ಟು ಬೇಗ ಆಗುತ್ತೆ ಅಂದರೆ ನಿಮಗೆ ಈಸಿಯಾಗಿ ರೊಟ್ಟಿನ ಮಾಡ್ಬೋದು, ಕಡಿಮೆ ಸಮಯದಲ್ಲಿ ಕೂಡ ಮಾಡ್ಬೋದು. ಇದನ್ನು ನಾನೀಗ ಏನು ತೋರಿಸ್ತಾ ಇದ್ದೀನಿ ಅಷ್ಟೇ ಟೈಮ್ ಆಗಿರೋದು ಇದನ್ನು ಮಾಡಲಿಕ್ಕೆ. ಬೇಯಿಸ್ಲಿಕ್ಕೆ ಒಂದು 10 ನಿಮಿಷ ಆಗುತ್ತೆ ಅಷ್ಟೇ. ಒಂದು 1/2 ಅವರಲ್ಲಿ ನಿಮಗೆ ರೊಟ್ಟಿ ರೆಡಿ ಆಗಿಬಿಡತ್ತೆ. ಚೆನ್ನಾಗಿ ಮಿತ್ಕೊಂಡಿದ್ದಾದಮೇಲೆ ನಾವು ಇವಾಗ ಉಂಡೆಗಳನ್ನ ಮಾಡ್ಕೋಬೇಕಾಗತ್ತೆ. ಈ ಉಂಡೆಗಳನ್ನ ಮಾಡಿಕೊಂಡು ನಾವು ಒತ್ತಿ ಇಟ್ಕೊಂಡು ಕೂಡ ಬೇಯಿಸ್ಬೋದು, ಇಲ್ಲ ಅಂತ ಹೇಳಿದ್ರೆ ಒತ್ತತಾನೇ ನಾವು ಬೇಯಿಸ್ಬೋದು, ಒತ್ತತಾನೇ ಬೇಯಿಸಿ ಕೂಡ ಕೊಡ್ಬೋದು. ಅಷ್ಟು ಈಸಿಯಾಗಿ ಆಗುವಂಥ ಒಂದು ರೊಟ್ಟಿ ಇದು. ಸೊ ಬನ್ನಿ, ನಾನು ಇವಾಗ ಯಾವ ರೀತಿಯಾಗಿ ಉಂಡೆನ ಮಾಡ್ಕೊಳ್ತೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಸೊ ಉಂಡೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಆಯಿಲ್ನ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಪ್ರೆಸ್ ಮಾಡೋದ್ರಿಂದ ಬೇಗ ಅದು ಸ್ಪ್ರೆಡ್ ಆಗಲಿ ಅಂತ ಹೇಳಿ. ಇವಾಗ ನೋಡ್ತಾ ಇರ್ಬೋದು ನೀವು ನಾನು ಯಾವ ರೀತಿಯಾಗಿ ಮಾಡ್ಕೊಳ್ತೀನಿ ಅಂತ ಹೇಳಿ. ಜಸ್ಟ್ ಒಂದು ಸ್ವಲ್ಪ ಸವ್ರು ಕೊಡ್ರೆ ಸಾಕು,
ಜಾಸ್ತಿ ಆಯಿಲ್ ಹಾಕೋದು ಬೇಡ, ಜಾಸ್ತಿ ಆಯಿಲ್ ಹಾಕಿದ್ರೆ ರೊಟ್ಟಿ ಉಬ್ಬಿ ಬರೋದಿಲ್ಲ. ಹಾಗಾಗಿ ನೋಡಿ, ಇಷ್ಟು ಮಾತ್ರ ಎಣ್ಣೆನ ತೊಗೊಂಡಿದ್ದೀನಿ. ಇದನ್ನು ಈ ಥರ ಮಾಡ್ಕೊಂಡು ಕೈಗೆ ಕೆಳಗಡೆ ಹಿಂಗೆ ಸೋರ್ಕೋಬೇಕು. ಜಸ್ಟ್ ಹಿಂಗೆ ಅದ್ರ ಮೇಲೆ ಈ ಥರ ಮಾಡಿ ಇದು ನೋಡಿ, ಹಿಂಗೆ ಈ ಥರ ಮಾಡೋದಷ್ಟೇ. ಎಷ್ಟು ಬೇಕಷ್ಟು ರೊಟ್ಟಿನ ಮಾಡ್ಕೋಬೋದು. ಒಂದೇ ಮೀಡಿಯಮಲ್ಲಿ ಕೂಡ ಬರುತ್ತೆ, ಒಂದೇ ಸೈಜಲ್ಲಿ ಬರುತ್ತೆ. ನೋಡಿ, ನಿಮ್ಮ ಒಂದು ರೊಟ್ಟಿ ಮಿಷಿನ್ನು ಎಷ್ಟು ಅಗಲ ಬರುತ್ತೋ ಅಷ್ಟು ಕೂಡ ಮಾಡ್ಕೋಬೋದು. ಎಲ್ಲನೂ ಇದೇ ರೀತಿ ಮಾಡ್ಕೊಳ್ಳಿ. ನೋಡಿ, ಎಷ್ಟೊಂದು ರೊಟ್ಟಿ ಆಗಿದೆ ಅಂತ ಹೇಳಿ ಇವಾಗ ಯಾವ ರೀತಿಯಾಗಿ ಪ್ರೆಸ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ಮೊದಲಿಗೆ ನಾವು ಕವರಿಗೆ ಎಣ್ಣೆನ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಅದು ಇಗ್ಲಿ ಅಂತ ಹೇಳಿ, ಇಲ್ಲ ಅಂತ ಹೇಳಿದ್ರೆ ಹಂಗೆ ಅಂಟ್ಕೋಬಿಡತ್ತೆ. ಹಾಗಾಗಿ ನೋಡಿ, ಈ ಥರ ಹಾಕ್ಕೊಂಡು ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ನೀವು ಪ್ರೆಸ್ ಮಾಡಿ ಒಂದು ತಟ್ಟೆಗೆ ಪ್ರೆಸ್ ಮಾಡಿ ಇಟ್ಕೊಂಡು ಆಮೇಲೆ ಕೂಡ ನೀವು ಬೇಯಿಸ್ಬೋದು. ಇಲ್ಲ ಅಂತ ಹೇಳಿದ್ರೆ ಹೊತ್ತು ತಾನೇ ನೀವು ಬೇಯಿಸ್ಬೋದು. ಎರಡು ಕೆಲಸನೂ ಒಂದೇ ಟೈಮ್ ಕೂಡ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಹೊತ್ತು ಇಟ್ಕೊಂಡು ಕೂಡ ಮಾಡ್ಬೋದು. ನಿಮಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು ಮಾಡ್ಕೋಬೋದು. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಈ ಥರ ಒಂದು ರೊಟ್ಟಿ ಮಾಡೋದ್ರಿಂದ ಈಸಿಯಾಗಿ ನಾವು ಮನೆ ಮಂದಿಗೆಲ್ಲ ರೊಟ್ಟಿನ ಮಾಡ್ಬೋದು. ರೊಟ್ಟಿನ ಬೇಯಿಸೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೀವು ಅಂಚಲ್ಲೆ ಕೂಡ ಪೂರ್ತಿಯಾಗಿ ಬೇಯಿಸಬಾರ್ದು. ಯಾವುದೇ ರೀತಿ ನೀರನ್ನು ಕೂಡ ಹಚ್ಚೋಂಥ ಅವಶ್ಯಕತೆ ಇಲ್ಲ ಈ ರೊಟ್ಟಿಗೆ. ಯಾವ ರೀತಿಯಾಗಿ ಬೇಯಿಸ್ಬೇಕಂದ್ರೆ ಕೆಳಗಡೆ ಮತ್ತು ಮೇಲ್ಗಡೆ ಎರಡು ಸೈಡು ಒಂದೊಂದ್ಸಲ ಬೇಯಿಸಿದರೆ ಸಾಕಷ್ಟೇ. ಪೂರ್ತಿಯಾಗಿ ಬೇಯಿಸಿದ್ರೆ ಮತ್ತೆ ರೊಟ್ಟಿ ಊದ್ಕೊಳ್ಳಲ್ಲ. ಹಂಗಾಗಿ ಸೊ ಮುಂದೆ ನೀವು ವಿಡಿಯೋದಲ್ಲಿ ನೋಡಿದ್ರೆ ನಿಮಗೇ ಅರ್ಥ ಆಗುತ್ತೆ ಯಾವ ರೀತಿ ಬೇಯಿಸ್ಬೇಕು ಅಂತ ಹೇಳಿ.
ಇವಾಗ ನೋಡಿ ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡ್ ಬೇಯಿಸ್ತಾ ಇದ್ದೀನಿ ಅಷ್ಟೇ. ಇವಾಗ ನೋಡಿ ಎರಡು ಕಡೆನೂ ಒಂದೊಂದು ಸಲ ಬೇಯಿಸ್ತಿದ್ದೀನಿ ಅಷ್ಟೇ. ಇವಾಗ ಈ ಕಡೆ ಗ್ಯಾಸಲ್ಲಿ ನಾವು ಬೇಯಿಸ್ಬೇಕು. ಇಲ್ಲಿ ಬೇಯಿಸ್ಬೇಕಾದ್ರೂ ಅಷ್ಟೇ, ಬೇಯಿಸೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೋಡ್ಕೊಳ್ಳಿ ಯಾವ ರೀತಿ ಬೇಯಿಸೋದಂತ ಹೇಳಿ. ಈ ರೀತಿ ಬೇಯಿಸೋದ್ರಿಂದ ರೊಟ್ಟಿ ಉಬ್ಬಿ ಬರುತ್ತೆ. ಕಾಣಿಸ್ತಾ ಇರ್ಬೋದು ನೋಡಿ ರೊಟ್ಟಿ ಯಾವ ರೀತಿಯಾಗಿ ಉಬ್ಬಿದೆ ಅಂತ ಹೇಳಿ. ಬೇಯಿಸೋದು ನಾವು ಯಾವ ರೀತಿಯಾಗಿ ಬೇಯಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಹೇಳಿ. ಇದಕ್ಕೆ ನೀವು ಯಾವ ರೀತಿಯಾದಂತಹ ಪಲ್ಯ ಕೂಡ ಆಗಿರ್ಬೋದು, ಚಟ್ನಿ ಆಗಿರ್ಬೋದು, ಅಥವಾ ತುಪ್ಪ ಆಗಿರ್ಬೋದು, ಎಲ್ಲ ಒಂದು ಪಲ್ಯ ಐಟಮ್ಸ್ ಆಗಿರ್ಬೋದು, ಯಾವುದ್ರಲ್ಲಾದ್ರೂ ತಿಂದರೂ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.